ಕ್ರಿಸ್ತನಲ್ಲಿ ಪ್ರೀತಿಯುಳ್ಳ ಎಲ್ಲ ನನ್ನ ಸಹೋದರ ಸಹೋದರಿಯರನ್ನು ಯೇಸು ಕ್ರಿಸ್ತನ ನಾಮದಲ್ಲಿ ವಂದಿಸುತ್ತ ನವೆಂಬರ್ 2 ನೇಮಕವಾಗಿರುವ ರಾತ್ರಿಯ ಗೀತೆ. ಭೂಲೋಕವೆಲ್ಲ ಶಾಂತವಾಗಿ ವಿಶ್ರಾಂತಿಗೊಂಡಿದೆ. ಅವರು ಉತ್ಸಾಹ ಧ್ವನಿಯನ್ನು ಎತ್ತುತ್ತಾರೆ. ಹಳೆ ಒಡಂಬಡಿಕೆಗಳಲ್ಲಿ ಯೆಶಾಯನ ಪ್ರವಾದನ ಗ್ರಂಥ 14:7 ಅಚಲವಾದ ರಾಜ್ಯದ ನಿರೀಕ್ಷೆಗಾಗಿ ದೇವರಿಗೆ ಕೃತಜ್ಞತೆಗಳು. ಅವರ ರಾಜನು ನೀತಿಗನುಸಾರವಾಗಿ ಆಳುವನು ಮತ್ತು ಆತನ ಅಧಿಪತಿಗಳು ನ್ಯಾಯದಿಂದ ದೊರೆತನ ಮಾಡುವರು. ಈ ವಾಕ್ಯಗಳು ಯೆಶಾಯನು ಬರೆದ ಪ್ರವಾದನ ಗ್ರಂಥ 32:1 ಮತ್ತು ಜ್ಞಾನೋಕ್ತಿಗಳ ಪುಸ್ತಕ 8:15 ಬರೆಯಲ್ಪಟ್ಟಿದೆ. ಮತ್ತು ಇವರ ಆಳ್ವಿಕೆಯ ಅಡಿಯಲ್ಲಿ ಭೂಲೋಕವೆಲ್ಲ ಶಾಂತವಾಗಿ ವಿಶ್ರಾಂತಿಗೊಳ್ಳುವುದು ಎಂಬುದಾಗಿ ಯೆಶಾಯನು ಬರೆದ ಪ್ರವಾದನ ಗ್ರಂಥ 14:7 ಬರೆಯಲ್ಪಟ್ಟಿದೆ. ಪ್ರವಾದಿಯು ಹೇಳುವಂತೆ ಈ ರಾಜ್ಯವು ಒಮ್ಮೆ ಸ್ಥಾಪಿಸಲ್ಪಟ್ಟು ಅದರ ಆಶೀರ್ವಾದಗಳು ಈ ಲೋಕದಲ್ಲಿ ಸಾಕಾರಗೊಳ್ಳಲು ಪ್ರಾರಂಭವಾದಾಗ ಇದು ನಿಜವಾಗಿಯೂ ಎಲ್ಲ ಜನಾಂಗಗಳ ಬಯಕೆಯಂತೆ ಇರುವುದನ್ನು ಲೋಕವು ಗ್ರಹಿಸುವುದು. ಹೌದು, ನಿಜವಾಗಿಯೂ ಎಲ್ಲ ಜನಾಂಗಗಳ ಬಯಕೆಗಳು ಬರಲಿವೆ. ಇದರೊಂದಿಗೆ ಜೀವನದ ಆಶೀರ್ವಾದಗಳು, ಆರೋಗ್ಯ, ಸಮಾಧಾನ, ಸಮೃದ್ಧಿ ಮತ್ತು ಉತ್ತಮ ಆಳ್ವಿಕೆಗಳು ಸಹ ಇರುವುದು.